हाय फ्रेंड्स, आद्य स्वीट होम चैनल के एल्लरिगू आत्मीयवाद स्वागत। इवत नानु अलसिन सोळे अथवा उप्पड़ पच्चीर सुक्कवन्नु याव रीतियागि माडुवुदेंबुदन्नु तोरिस्तेने। ई अलसिन सोळेयन्नु ओंदु वर्ष आयितु नावु डब्बदल्लि उप्पाकि इट्टु इवत नानु अदर सुक्कवन्नु याव रीतियागि तयारिसुवुदेंबुदन्नु तोरिस्तेने। अदक्के बेकागुवंत सामग्रिगळन्नु नोडिकोंडु बरोण। अलसिन सोळे, ओणमेणसु इल्लि 6 रिंद 7, करिबेवु मुक्कालु चमचदष्टु जीरिगे, ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ, 6 ರಿಂದ 7 ಎಸಳು ಬೆಳ್ಳುಳ್ಳಿ, ಮೆಂತ್ಯ ಸ್ವಲ್ಪ, ಅರಶಿನ ಹುಡಿ 1/2 ಚಮಚ, ಹುಣಸೆ ಹುಡಿ ಸ್ವಲ್ಪ, ತೆಂಗಿನ ತುರಿ 1/4 ಕಪ್ಪು, ಒಗ್ಗರಣೆಗೆ ಎಣ್ಣೆ 1 ಚಮಚದಷ್ಟು, ಉದ್ದಿನಬೇಳೆ 1 ಚಮಚ, ಸಾಸಿವೆ ಸ್ವಲ್ಪ, ಕರಿಬೇವು 4 ರಿಂದ 5 ಎಸಳು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಅಲಸಿನ ಸೊಳೆಯನ್ನು ಉಪ್ಪನ್ನಾಕಿ ಡಬ್ಬದಲ್ಲಿ ನಾವು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇವೆ. ಇವಾಗ ಇದು ಉಪ್ಪು ಚೆನ್ನಾಗಿ ಹೀರ್ಕೊಂಡಿರ್ತದೆ. ಈಗ ನಾನು 1-2 ಗಂಟೆಗಳ ಕಾಲ ಇದನ್ನು ನೀರಿನಲ್ಲಿ ನೆನೆ ಹಾಕಬೇಕು ಉಪ್ಪೆಲ್ಲ ಬಿಡಲಿಕ್ಕೆ. ನಂತರ 1-2 ಸಲ ಇದನ್ನು ತೊಳ್ಕೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ದೊಡ್ಡದು ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಂಡ್ರೆ ಆಯಿತು. ನಿಮಗೆ ಕಟ್ ಮಾಡ್ಕೊಳ್ಳೋದು ಬೇಡ, ಇದೇ ಥರ ಉದ್ದಗೆ ಇರಲಿ ಅಂದರೆ ಉದ್ದಗೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನಾನು ಇದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು 1-2 ವಿಸಿಲ್ ಮಾಡ್ತೇನೆ. ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನಾವು ಹಾಕ್ಕೊಳ್ಳೋಣ. ನಾನಿಲ್ಲಿ ಬೇಯುವಾಗ ಉಪ್ಪನ್ನು ಹಾಕ್ತಾ ಇಲ್ಲ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪಿನಾಂಶ ಇರ್ತದೆ, ಬೇಕಿದ್ರೆ ಮತ್ತೆ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಮುಚ್ಚಳವನ್ನು ಮುಚ್ಚಿಬಿಟ್ಟು 2 ವಿಸಿಲ್ ಕೂಗಿಸೋಣ. ಇವಾಗ ಇದು 1-2 ವಿಸಿಲ್ ಆಗಲಿ. ಇವಾಗ ನಾವು ಮಸಾಲೆ ಸಾಮಗ್ರಿಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಬಿಟ್ಟು ಪಾತ್ರೆ ಬಿಸಿಯಾದಾಗ ಅದಕ್ಕೆ ನಾನು 1-2 ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿಯಾದಾಗ ನಾನು ಇದಕ್ಕೆ ಒಣಮೆಣಸನ್ನು ಹಾಕ್ಕೊಳ್ತೇನೆ. ಇದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಣಮೆಣಸು ಸ್ವಲ್ಪ ಫ್ರೈ ಆಗುವಾಗ ನಾವು ಕರಿಬೇವನ್ನು ಹಾಕ್ಕೊಳ್ಳೋಣ. ತದನಂತರ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ಫ್ರೈ ಆದ ನಂತರ ಹುಣಸೆ ಹುಳಿ ಮತ್ತು ಉಳಿದಿರುವಂಥ ಮಸಾಲೆ ಸಾಮಗ್ರಿ ಆದಂಥ ಕೊತ್ತಂಬರಿ ಬೀಜ ಮತ್ತು ಮೆಂತ್ಯ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಇವಾಗ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಮಸಾಲೆ ಸಾಮಗ್ರಿಗಳ ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾವೀಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಇದನ್ನು ಇವಾಗ 1 ಪ್ಲೇಟಿಗೆ ಹಾಕ್ಕೊಳ್ಳೋಣ. ನಂತರ ನಾನು ಅದಕ್ಕೇ ನಾನು ತೆಂಗಿನ ತುರಿಯನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಬಿಸಿಯಾದರೆ ಸಾಕು. ಇದಕ್ಕೇ ನಾನಿವಾಗ 1/4 ಚಮಚದಷ್ಟು ಅರಶಿನ ಹುಡಿಯನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಅರಶಿನ ಹುಡಿ ಹಾಕಿದ ನಂತರ ಅದರ ಹಸಿವಾಸನೆ ಹೋಗುವವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಇವಾಗ ನಾವು ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಸಾಮಗ್ರಿ ಏನುಂಟು ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕು. ನೀರನ್ನು ಹಾಕ್ಲಿಕ್ಕೆ ಇಲ್ಲ. ಇವಾಗ ನೋಡಿ ಮಸಾಲೆ ಸಾಮಗ್ರಿಗಳೆಲ್ಲ ಇಷ್ಟು ಪುಡಿಯಾಗಿದೆ. ಈಗ ನಾನು ಇದಕ್ಕೆ ತೆಂಗಿನ ತುರಿಯನ್ನು ಹಾಕ್ಕೊಳ್ತೇನೆ. ಇವಾಗ ನಾವು 1-2 ಸುತ್ತು ಮಿಕ್ಸಿ ಜಾರನ್ನು ತಿರುಗಿಸಿದ್ರೆ ಸಾಕು. ನೋಡಿ ಇಲ್ಲಿ ನಾನು ಇಷ್ಟು ತರಿ ತರಿಯಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಇಷ್ಟು ಸಾಕು ಪುಡಿಯಾದದ್ದು. ಆವಾಗಲೇ ನಾವು ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿರುವಂಥ ಅಲಸಿನ ಸುಳ್ಳಿ 2 ವಿಸಿಲ್ ಆಗಿದೆ. ಕುಕ್ಕರ್ ಈಗ ಪೂರ್ತಿ ತಣ್ಣಗಾದ ನಂತರ ನಾನು ಓಪನ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ 2 ವಿಸಿಲ್ ಇದು ಚೆನ್ನಾಗಿ ಬೆಂದಿದೆ. ಜಾಸ್ತಿ ಬೇಯಲಿಕ್ಕೂಬಾರದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಇಷ್ಟು ಬೆಂದರೆ ಸಾಕು. ಇವಾಗ ನಾನು ಒಂದು ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿಯಾಗಲಿ, ಎಣ್ಣೆ ಬಿಸಿಯಾದ ನಂತರ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ಬೆಳ್ಳುಳ್ಳಿಯನ್ನು ಯಾವಾಗಲೂ ಎಣ್ಣೆಗೆ ಹಾಕಬೇಕಾದ್ರೆ ಜಜ್ಜಿಬಿಟ್ಟೇ ಹಾಕ್ಕೊಳ್ಬೇಕು, ಇಲ್ಲದೇ ಸಿಡಿಯುತ್ತದೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಾಗ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳೋಣ. ತದನಂತರ ನಾನು ಅದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಸಾಸಿವೆ ಚಟ್ಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆದಾಗ ನಾವೀಗ ಕರಿಬೇವನ್ನು ಹಾಕ್ಕೊಳ್ಳೋಣ. ಇವಾಗ ಒಂದು ಸೌಟನ್ನು ತೆಗೆದುಕೊಂಡು ಸ್ವಲ್ಪ ಹಾಗೆ ಕೈ ಆಡಿಸ್ಕೊಳ್ಳೋಣ. ನಂತರ ನನಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಕೂಡ ಅದೇ ಥರ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಅರ್ಧ ಫ್ರೈ ಆಗ್ತಾ ಬಂದಾಗ ನಾವು ಈ ಪುಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಪುಡಿ ಏನುಂಟು ಅದನ್ನು ಸೇರಿಸ್ಕೊಳ್ಬೇಕು. ಗ್ಯಾಸ್ ಉರಿಯನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ, ಇಲ್ಲದ್ರೆ ಎಲ್ಲವೂ ಸೀದು ಹೋಗ್ತದೆ. ಈ ಮಸಾಲೆ ಹುಡಿ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ.
ಈಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸಿಕೊಳ್ಳುತ್ತೇನೆ. ಬೇಯಲಿಕ್ಕೆ ಇಡುವಾಗ ನಾವು ಉಪ್ಪನ್ನು ಹಾಕ್ಕೊಂಡಿರಲಿಲ್ಲ, ಈಗ ನಾನು ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತೇನೆ. ನೀವಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬೇಕಾದ್ರೆ ಹಲಸಿನ ಸುಳೆಯಲ್ಲಿ ಉಪ್ಪಿನಾಂಶ ಇದೆ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡೇ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗ್ತದೆ. ನಾನು ಇಲ್ಲಿ ಕಡಿಮೆ ಅಂತ ಅನಿಸಿದಕ್ಕೆ ಮಾತ್ರ ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ನಾವು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾವು ಬೇಯಿಸಿ ಇಟ್ಕೊಂಡಿರುವಂಥ ಹಲಸಿನ ಸುಳೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಹಲಸಿನ ಸುಳೆಗೆ ಹೊಂದ್ಕೊಳ್ಳುವ ಹಾಗೆ ಚೆನ್ನಾಗಿ ನಾವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ನೀರಿನಾಂಶ ಎಲ್ಲ ಫುಲ್ಲು ಡ್ರೈ ಆಗಿದೆ ಅಂತ ಅನಿಸಿದರೆ ಮಾತ್ರ ಸ್ವಲ್ಪ ನಾವು ಕುಕ್ಕರಲ್ಲಿ ನಾವು ಆವಾಗಲೇ ಹಲಸಿನ ಸುಳೆ ಬೇಯಲಿಕ್ಕೆ ಇಟ್ಟಿದ್ದೇವಲ್ಲ ಆ ನೀರನ್ನೇ ಸ್ವಲ್ಪ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದೂವರೆ ಲೋಟದಷ್ಟು ಹಲಸಿನ ಸುಳೆ ಬೇಯಲಿಕ್ಕೆ ಇಟ್ಟಿರುವಂಥ ನೀರನ್ನು ಸೇರಿಸ್ಕೊಳ್ತೀನಿ. ಈಗ ನಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಡ್ರೈ ಆಗುವವರೆಗೂ ಸ್ವಲ್ಪ ಬೆಂದರೆ ಸಾಕು. ಕೊನೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಹಾಕೋದೇನೂ ಇರ್ಬೋದು. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇವಾಗ ನೋಡಿ ನೀರಿನಾಂಶ ಎಲ್ಲ ಡ್ರೈ ಆಗ್ತಾ ಬಂದಿದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಗಂಜಿ ಊಟಕ್ಕಂತೂ ತುಂಬಾ ತುಂಬ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗಲೂ ನೀವು ಇಷ್ಟಪಡ್ತೀರ. ಇವತ್ತು ನನ್ನ ತಟ್ಟೆಯಲ್ಲಿ ನೀವು ಗಂಜಿ ಮತ್ತು ಉಪ್ಪಡ ಪಚ್ಚಿರನ್ನು ಕಾಣ್ಬೋದು. ಉಪ್ಪಡ ಪಚ್ಚಿರಿ ಮತ್ತು ಗಂಜಿ ಒಂದು ಒಳ್ಳೆಯ ಕಾಂಬಿನೇಷನ್, ತುಂಬಾ ತುಂಬ ಸೂಪರಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹಲಸಿನ ಸೊಳೆಯ ಸುಕ್ಕವನ್ನು ಮಾಡಬಹುದು ಎಂಬುದನ್ನು. ಈ ವರ್ಷ ನೀವು ಕೂಡ ಹಲಸಿನ ಸೊಳೆಯನ್ನು ತೆಗೆದು ಡಬ್ಬದಲ್ಲಿ ಉಪ್ಪನ್ನಾಗಿ ಶೇಖರಣೆ ಮಾಡಿಕೊಳ್ಳಿ. ತರಕಾರಿಗಳು ಮನೆಯಲ್ಲಿ ಏನೇ ಇಲ್ಲದಿದ್ದರೂ ದಿಢೀರಾಗಿ ಈ ಹಲಸಿನ ಸೊಳೆಯನ್ನು ಸುಕ್ಕವನ್ನು ಮಾಡಿಕೊಳ್ಬಹುದು. ಈ ಹಲಸಿನ ಸೊಳೆಯ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಇದೇ ಥರ ನನಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಧನ್ಯವಾದಗಳು.